ಶ್ರೀರಾಮ ಸಮರ್ಥ ಪ್ರವಚನ 3 ಗೋಪಾಲಕಾಲ ಅನೇಕ ವಸ್ತುಗಳನ್ನು ಒತ್ತಟ್ಟಿಗೆ ಕೂಡಿಸುವುದಕ್ಕೆ ಕಾಲ ಅನ್ನುತ್ತಾರೆ. ಬೇರೆ ಬೇರೆ ಸ್ವಭಾವದ ಗುಣದೋಷಗಳ ಹಾಗೂ ಅಭಿರುಚಿಯ ಜನರನ್ನು ಒತ್ತಟ್ಟಿಗೆ ತರುವುದೆಂದರೆ ಅದರ ಕಾಲ ಆಗಿರುತ್ತದೆ. ಆದರೆ ಯಾವ ಕಾಲದಲ್ಲಿ ಗೋಪಾಲನು ಇರುತ್ತಾನೆಯೋ ಅದು ನಿಜವಾಗಿ ಮಧುರವಾಗಿರುತ್ತದೆ. ಕಾಲದಲ್ಲಿ ಗೋಪಾಲ ಇರುವುದು ಅವಶ್ಯವಾಗಿರುತ್ತದೆ. ನಮ್ಮ ಪ್ರಪಂಚವು ಸಂಪೂರ್ಣ ಸೃಷ್ಟಿಯಲ್ಲಿಯ ಒಂದು ಅಂಶವಾಗಿರುತ್ತದೆ. ಸೃಷ್ಟಿಯಲ್ಲಿರುವುದು ನಮ್ಮ ಪ್ರಪಂಚದಲ್ಲಿರುತ್ತದೆ. ಅದೇ ರೀತಿ ನಮ್ಮ ಪ್ರಪಂಚದಲ್ಲಿರುವುದು ಸೃಷ್ಟಿಯಲ್ಲಿ ನೋಡಲು ಸಿಗುತ್ತದೆ. ಅಂದ ಮೇಲೆ ಪ್ರಪಂಚದ ಕಾಲದಲ್ಲಿ ಯಾರು ಗೋಪಾಲನನ್ನು ತರುತ್ತಾರೋ ಅವರಿಗೆ ಸೃಷ್ಟಿಯಲ್ಲಿಯ ಗೋಪಾಲ ಕಾಣಿಸಲು ವಿಳಂಬವಾಗುವುದಿಲ್ಲ. ಗೋಪಾಲ ಕಾಲ ಮಾಡುವಾಗ ಅನೇಕ ಪ್ರಕಾರದ ಆಟ ಆಡುತ್ತಾರೆ, ಕುಣಿದಾಡುತ್ತಾರೆ. ಆದರೆ ಇದೆಲ್ಲ ಮಾಡುವಾಗ ಗೋಪಾಲನನ್ನು ಮರೆಯುವುದಿಲ್ಲ. ಅದರಂತೆ ಪ್ರಪಂಚದಲ್ಲಿಯೇ ಎಲ್ಲ ಕಾರ್ಯ ಮಾಡುತ್ತಿರುವಾಗ ಇವೆಲ್ಲವೂ ಗೋಪಾಲನಿಗಾಗಿಯೇ ಇರುತ್ತವೆ ಎಂಬ ಅರಿವು ಇಟ್ಟುಕೊಂಡು ವರ್ತಿಸುವುದೇ ಗೋಪಾಲ ಕಾಲದ ನಿಜವಾದ ಉದ್ದೇಶವಾಗಿರುತ್ತದೆ. ಈ ಗೋಪಾಲ ಕಾಲವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕು. ಅದಕ್ಕಾಗಿ ಯಾವುದೇ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಯಾವುದೇ ಭೇದವಿರುವುದಿಲ್ಲ. ಅಲ್ಲಿ ಒಂದನ್ನು ಉಳಿಸಿಕೊಂಡು ಒಂದನ್ನೇ ಭಜಿಸಬೇಕಾಗುತ್ತದೆ. ಅನೇಕತೆಯಲ್ಲಿ ಏಕತ್ವ ನೋಡುವುದೇ ಈ ಗೋಪಾಲ ಕಾಲದ ಕೊನೆಯ ಧ್ಯೇಯವಾಗಿರುತ್ತದೆ. ಎಲ್ಲ ಭೂತಗಳಲ್ಲಿ ಭಗವಂತನನ್ನು ನೋಡಬೇಕೆಂಬ ಅನುಭವ ಯಾರಿಗೆ ಬೇಕಾಗಿರುತ್ತದೆಯೋ ಅವರು ತಮ್ಮ ಮನೆಯಲ್ಲಿ ಪ್ರತಿಯೊಂದರಲ್ಲಿ ಭಗವಂತನಿರುತ್ತಾನೆ ಎಂಬ ಅನುಭವ ಇಟ್ಟುಕೊಂಡು ವರ್ತಿಸಬೇಕು. ಪ್ರತಿಯೊಂದು ಕಾರ್ಯದಲ್ಲಿ ಗೋಪಾಲನ ಕೈ ಇರುತ್ತದೆ ಎಂಬ ಅನುಭವ ಇಟ್ಟುಕೊಂಡು ವರ್ತಿಸಿದರೆ ಆ ಕಾಲ ಅತ್ಯಂತ ಮಧುರವಾಗುತ್ತದೆ. ಆದರೆ ಎಲ್ಲಿ ಕಾಲ ಇರುತ್ತದೆಯೋ ಹಾಗೂ ಗೋಪಾಲನಿರುವುದಿಲ್ಲವೋ ಅಲ್ಲಿ ಜಗಳ ಮಾತ್ರ ಆಗುತ್ತದೆ, ಅದು ಮಧುರವಾಗುವುದಿಲ್ಲ. ಯಾರಿಗೆ ತಮ್ಮ ಕಾಲ ಅಂದರೆ ಪ್ರಪಂಚ ಮಧುರವಾಗಬೇಕೆಂದು ಅನಿಸುತ್ತದೆಯೋ ಅವರು ತಮ್ಮ ಮನೆಯಲ್ಲಿ ಗೋಪಾಲನನ್ನು ತರಬೇಕು. ಅಲ್ಲಿ ಗೋಪಾಲನನ್ನು ವಿರಾಜಿಸಬೇಕು. ಗೋಪಾಲನು ಬಾಲಕೃಷ್ಣನಾಗಿರುತ್ತಾನೆ. ಅವನನ್ನು ಮೋಜಿನಿಂದ ಆಡಿಸಬೇಕಾಗುತ್ತದೆ, ಅಂದರೆ ಅವನು ರಮಿಸುತ್ತಾನೆ. ಅದರಂತೆ ಭಗವಂತನ ಸ್ತುತಿ ಮಾಡಬೇಕು, ಅವನ ಮಧುರ ನಾಮ ತೆಗೆದುಕೊಳ್ಳಬೇಕು. ಅಂದರೆ ಅವನು ಆ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಭಗವಂತನನ್ನು ಸಿಕ್ಕಿಸಿ ಹಾಕಿಕೊಳ್ಳಲು ಅತ್ಯಂತ ಸುಲಭ ಮಾರ್ಗವೆಂದರೆ ಭಗವಂತನ ನಾಮ ತೆಗೆದುಕೊಳ್ಳುವುದಾಗಿರುತ್ತದೆ. ಭಗವಂತನಿಗೆ ನಾಮದ ಹೊರತಾಗಿ ಬೇರೆ ಇರಲು ಬರುವುದೇ ಇಲ್ಲ. ಎಲ್ಲರೂ ನಾಮಸ್ಮರಣೆ ಮಾಡಿರಿ, ಅಂದರೆ ಕಾಲ ಮಧುರವಾಗದೆ ಇರಲಾರದು. ನಮ್ಮ ಪ್ರಪಂಚದಲ್ಲಿ ಗೋಪಾಲನ ಸ್ಮರಣೆ ಇಟ್ಟುಕೊಂಡಿರಬೇಕು, ಅಂದರೆ ಅದು ನಿತ್ಯ ಮಧುರವಾಗುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.